ನಾವು ಇಂದು ಒಂದು ಸುಲಭವಾದ ಸ್ಟೋವನ್ನು ಮಾಡುವವರಿದ್ದೇವೆ. ನೀವು ಗ್ಯಾಸಿನ ಒಲೆಗಳನ್ನು ನೋಡಿರಬಹುದು. ಇಂಥ ಒಂದು ಒಲೆಯನ್ನು ನಾವೀಗ ಮಾಡುವ. ಇದಕ್ಕಾಗಿ ಶೀತಪೇಯದ ಅಲ್ಯೂಮಿನಿಯಂದ ಡಬ್ಬಿ, ಬಣ್ಣಗಾರರು ಉಪಯೋಗಿಸುವ ಪೇಂಟ್ ಥಿನ್ನರ್, 5 ರೂಪಾಯಿ ನಾಣ್ಯ, ಧಾತುವಿನ ಸ್ಟ್ಯಾಂಡ್ ಹಾಗೂ ಧಾತುವಿನ ಪಟ್ಟಿಗಳು ಬೇಕಾಗುವು. ಈ ಶೀತಪೇಯದ ಮೇಲಿನ ಬದಿಯಲ್ಲಿ ಸುಮಾರು 3 ಸೆಂಟಿಮೀಟರ್ ಎತ್ತರದ ಗುರುತನ್ನು ಮಾಡಿಕೊಳ್ಳಿ. ಈ ಗೆರೆಗುಂಟ ಕ್ಯಾನನ್ನು ಕತ್ತರಿಸಿ ಬೇರ್ಪಡಿಸಿ. ಎರಡನೇ ಕ್ಯಾನನ್ನು ಇದೇ ರೀತಿಯಾಗಿ ಕತ್ತರಿಸಿ. ಈ ಬೇರ್ಪಡಿಸಿದ ತುಂಡುಗಳನ್ನು ಒಂದರೊಳಗೆಂದು ಒಂದು ಸಿಗಿಸಿ ಡಬ್ಬಿಯಂತೆ ಮಾಡಿ. ಇದರ ಮಧ್ಯದಲ್ಲಿ ಒಂದು ಛಿದ್ರ ಹಾಗೂ ಬದಿಯಲ್ಲಿ 16 ಚಿಕ್ಕ ಛಿದ್ರಗಳನ್ನು ಮಾಡಿ. ಈ ಛಿದ್ರಗಳನ್ನು ಚೂಪಾದ ಮೊಳೆಯೆಂದು ಕೂಡ ಮಾಡಬಹುದು. ಮಧ್ಯದಲ್ಲಿ ಛಿದ್ರದ ಮೇಲೆ 5 ರೂಪಾಯಿ ನಾಣ್ಯವನ್ನು ಇಡಿ. ಈಗ ನಿಮ್ಮ ಗ್ಯಾಸ್ ಒಲೆ ತಯಾರಿಸಿದ್ಧವಾಯಿತು. ಹಾಗೆ ಇಟ್ಟರೂ ಅಡ್ಡಿಯಿಲ್ಲ. ಈ ಸ್ಟೌವನ್ನು ಹೊತ್ತಿಸಲಿಕ್ಕೆ ಬಣ್ಣವನ್ನು ತಿಳು ಮಾಡಲು ಉಪಯೋಗಿಸುವ ಥಿನ್ನರನ್ನು ಉಪಯೋಗಿಸುವ. ಇದು ಸೀಮೆ ಎಣ್ಣೆಯಂತೆ ಉರಿಯುವುದು, ಅಂಗಡಿಗಳಲ್ಲಿ ಸುಲಭವಾಗಿ ದೊರೆಯುವುದು. ಮಧ್ಯದಲ್ಲಿ ರಂಧ್ರದಿಂದ ಈ ಎಣ್ಣೆಯನ್ನು ಮೆಲ್ಲಗೆ ಒಳಬಿಡಿ. ಎಣ್ಣೆ ಸುರಿಯುವಾಗ ಕಾಳಜಿ ತೆಗೆದುಕೊಳ್ಳಿ, ಏಕೆಂದರೆ ಅದು ಬಹುಬೇಗ ಬೆಂಕಿ ಹತ್ತಿಕೊಳ್ಳುವುದು. ಇಲ್ಲಿ ತೆಗ್ಗು ಇರುವುದರಿಂದ ನಾಳಿಕೆಯಂತೆ ಎಣ್ಣೆ ಒಳ ಹೋಗುವುದು. ಈ ರಂಧ್ರವನ್ನು ನಾಣ್ಯದಿಂದ ಮುಚ್ಚಿರಿ. ಇದು ಪ್ರೆಷರ್ ಕುಕ್ಕರ್ದಲ್ಲಿಯ ಸೀಟಿಯಂತೆ ಕೆಲಸ ಮಾಡುವುದು. ಸ್ಟೋವ್ದಲ್ಲಿ ಹವೆಯ ಒತ್ತಡವು ಇದು ನಿಯಂತ್ರಿಸುತ್ತದೆ. ತಟ್ಟೆಯಲ್ಲಿ ಕೂಡ ಸಂದಿಷ್ಟು ಎಣ್ಣೆಯನ್ನು ಸುರಿವಿ. ಹಿರಿಯರ ಎದುರಿನಲ್ಲಿ ಕಡ್ಡಿಯಿಂದ ಈ ಸ್ಟೋವನ್ನು ಹೊತ್ತಿಸಿ. ಗ್ಯಾಸ್ ಸ್ಟೋವಿನ ಹಾಗೆ ಎಣ್ಣೆ ಉರಿಯುವುದು. ಈ ನೀಲಿ ಜ್ವಾಲೆಗಳು 8-10 ನಿಮಿಷದವರೆಗೆ ಉರಿಯುವು ಹಾಗೂ 10 ಮಿಲಿಲೀಟರ್ ಎಣ್ಣೆಯನ್ನು ವೆಚ್ಚ ಮಾಡುವು. ಇದರ ಮೇಲೆ ಚಹವನ್ನು ಕೂಡ ಮಾಡಬಹುದು. ಟ್ರೆಕ್ಕಿಂಗ್ಗೆ ಹೋದಾಗ ಅಡಿಗೆ ಕೂಡ ಮಾಡಬಹುದು. ಇದು ಒಂದು ಬಹು ಅಗ್ಗದ ಸ್ಟೋವ್.